ಬೆಂಗಳೂರಿನ ಬಸವನಗುಡಿ ನ್ಯಾಷನಲ್ ಕಾಲೇಜಿನ ಎಚ್ ನರಸಿಂಹಯ್ಯ ಸಭಾಂಗಣದಲ್ಲಿ ಲೇಖಕ ಹರೀಶ್ ಗಂಗಾಧರ್ ಅವರ ಗುರುತಿನ ಬಾನುಗಳು ಕೃತಿಯನ್ನು ಶನಿವಾರ ಬಿಡುಗಡೆ ಮಾಡಲಾಯಿತು. ಸಾಮಾಜಿಕ ಜಾಲತಾಣ ಫೇಸ್ಬುಕ್ನಲ್ಲಿ ಬರಹಗಳನ್ನು ಪ್ರಕಟಿಸುತ್ತಾ ಗಮನ ಸೆಳೆಯುತ್ತಿದ್ದ ಹರೀಶ್ ಗಂಗಾಧರ್ ತಮ್ಮ ಬರಹಗಳನ್ನು ಒಟ್ಟುಗೂಡಿಸಿ ಪುಸ್ತಕದ ರೂಪ ನೀಡಿದ್ದಾರೆ. 376 ಪುಟಗಳ ಈ ಕೃತಿಯನ್ನು ಸಂಕಥನ ಪ್ರಕಾಶನ ಹೊರತಂದಿದೆ. ಕ್ರೀಡೆ, ಸಾಹಿತ್ಯ, ವ್ಯಕ್ತಿತ್ವ, ಇತಿಹಾಸ, ರಾಜಕೀಯ, ಅನುಭವ, ಅನುವಾದ, ಈ 6 ಭಾಗಗಳನ್ನು ಹೊಂದಿರುವ ಈ ಕೃತಿಯ ಕುರಿತು ಚಿಂತಕರಾದ ನೆಲ್ಲುಕುಂಟೆ ವೆಂಕಟೇಶ್, ಬಂಜಗೆರೆ ಜಯಪ್ರಕಾಶ್, ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ವಿಶೇಷ ತಜ್ಞರಾದ ಕೆಪಿ ಅಶ್ವಿನಿ ಮಾತನಾಡಿದರು. ಕೃಷಿ ಸಚಿವ ಚೆಲುವರಾಯಸ್ವಾಮಿ ಪುಸ್ತಕ ಬಿಡುಗಡೆ ಮಾಡಿದರು. 18 ಲಕ್ಷ ವರ್ಷಗಳಿಂದ ಬೆಂಕಿ ಕಂಡುಕೊಂಡಿತ್ತು ಮನುಷ್ಯ ಅಂತ. ನಾವು ಆಫ್ರಿಕಾದಲ್ಲಿ ಬೆಂಕಿ ಕಂಡುಕೊಂಡ ಅಂತ ಹೇಳ್ತೀವಿ, ಇಲ್ಲ, ಮೊದಟ ಮೊದಲಿಗೆ ಚೀನಾದಲ್ಲಿ ಬೆಂಕಿಯನ್ನು ಮನುಷ್ಯ ಕಂಡುಕೊಂಡಿದ್ದು ಅಂತೇಳಿ ಹೇಳ್ತೀವಿ. ಪೀಕಿಂಗ್ ಮ್ಯಾನ್ ಅಂತ ಕರೀತಾರೆ, ಅವನು ಬೆಂಕಿಯನ್ನು ಕಂಡುಕೊಂಡಿದ್ದು. ಈ ಎರಡರ ಮಧ್ಯದ ಯಾವುದೋ ಒಂದು ಕಾಲಘಟ್ಟದಲ್ಲಿ ಬಹುಶಃ ಈ ಬಾಣಗಳನ್ನು ಕಂಡುಕೊಂಡಿದ್ದಾನೆ. ಬಾಣ ಅನ್ನೋದು ದುರಾಸೆಯಿಂದ ಹುಟ್ಟಿದ್ದಲ್ಲ. ಇದಕ್ಕೆ ಗುರುತಿನ ಗುಂಡುಗಳು ಅಂತ ಅಂದಿದರೆ ಅದಕ್ಕೊಂದು ದುರಾಸೆ ಇರ್ತಿತ್ತು. ಯಾಕೆಂದರೆ ಮನುಷ್ಯ ತನ್ನ ಉಳಿವಿಗಾಗಿ ನಡೆಸಿದಂಥ ಹೋರಾಟದ ಭಾಗವಾಗಿ ಬಾಣಗಳನ್ನು ಕಂಡುಕೊಂಡಿದ್ದು. ಹಾಗಾಗಿ ಈ ಪುಸ್ತಕದಲ್ಲಿ 59 ಬಾಣಗಳ ಗುರುತುಗಳು ಇದ್ದಾವೆ. ಆ ಎಲ್ಲ ಬಾಣಗಳ ಗುರುತುಗಳು ಕೂಡ ಬಹುಶಃ ಮನುಷ್ಯ ತನ್ನನ್ನು ತಾನು ಪ್ರಕೃತಿಯಲ್ಲಿ ಉಳಿಸ್ಕೊಳ್ಳೋದಕ್ಕೆ ನಡೆಸ್ಕೊಂಡಂಥ ಒಂದು ಹೋರಾಟದ ಫಲ ಅಂತೇಳಿ ನನಗೆ ಅನ್ನಿಸ್ತಿದೆ. ಅದರಲ್ಲಿ ಇದರಲ್ಲಿ ಬರುವಂಥ 59 ಅಧ್ಯಾಯಗಳಲ್ಲಿರುವ 100+ ಪಾತ್ರಗಳು ದಮನಿತ ಲೋಕಕ್ಕೆ ಸೇರಿದವರು, ಮಹಿಳೆಯರು, ಕಪ್ಪು ಜನರು, ಬಿಳಿಯರ ವಿರುದ್ಧ, ಬಿಳಿಯ ಸಾಮ್ರಾಜ್ಯವಾದದ ವಿರುದ್ಧ ಹೋರಾಟ ಮಾಡಿದವರು ಮತ್ತು ಜಗತ್ತಿನ ದಮನಿತ ಲೋಕಗಳಿಗೆ, ದಮನಿತ ದೇಶಗಳಿಗೆ, ದಮನಿತ ಸಂಸ್ಕೃತಿಗಳಿಗೆ ಸೇರಿದವರು. ಯಾಕೆ ಈ ಪುಸ್ತಕ ತುಂಬ ಮುಖ್ಯ ಮತ್ತು ಹರೀಶ್ ನಮಗೆ ಮುಖ್ಯ ಅಂತ ಅನಿಸಿದ್ರೆ, ಅವರು ಒಂದು ಗ್ಲೋಬಲ್ ಲ್ಯಾಂಗ್ವೇಜ್ನಲ್ಲಿ ಮಾತಾಡ್ತಾ ಇದ್ದಾರೆ. ಕ್ರೀಡೆ, ಸಾಹಿತ್ಯ, ಪ್ರೇಮದ ಕಥನಗಳು ಇವೆಲ್ಲವೂ ಕೂಡ ಇವತ್ತು ಜಗತ್ತಿನ ಪರಿಭಾಷೆಗಳು. ಪರಿಸರದ ಭಾಷೆ, ಕ್ರೀಡೆಯ ಭಾಷೆ, ಪ್ರೇಮದ ಭಾಷೆ ಇವೆಲ್ಲವೂ ಕೂಡ ಜಗತ್ತಿನ ಪರಿಭಾಷೆಗಳು. ಇವತ್ತು ಇಡೀ ಜಗತ್ತನ್ನು ನಿಯಂತ್ರಣ ಮಾಡ್ತಾ ಇರೋದು 4 ಕಂಪನಿಗಳು ಅಂತ. ಒಂದು ಫೇಸ್ಬುಕ್, ಇನ್ನೊಂದು ಆಲ್ಫಾಬೆಟ್, ನೆಟ್ಫ್ಲಿಕ್ಸ್ ಮತ್ತು ಗೂಗಲ್. ಈ 4 ಕಂಪನಿಗಳು ಇವತ್ತು ಜಗತ್ತಿನ ಹೆಚ್ಚು ಕಡಿಮೆ ಪ್ರತಿ ಮನುಷ್ಯನನ್ನು ಕೂಡ, ಅಂದರೆ ಯಾರು ಮೊಬೈಲ್ ಬಳಸ್ತಾ ಇದ್ದಾರೆ, ಎಲ್ಲ ಮನುಷ್ಯರನ್ನು, ಮನುಷ್ಯರ ಮೆದುಳುಗಳನ್ನು ನಿಯಂತ್ರಣ ಮಾಡುತ್ತಿರುವ ಮತ್ತು ಮನುಷ್ಯರ ಮೆದುಳುಗಳನ್ನು ರೂಪಿಸ್ತಿರುವ ಚಿಂತನೆಗಳ ಹಾದಿ ಯಾವುದಿರಬೇಕು, ಮನುಷ್ಯ ಹೆಂಗೆ ನಡಿಬೇಕು, ಹೆಂಗೆ ಊಟ ಮಾಡಬೇಕು, ಹೆಂಗೆ ಬಟ್ಟೆ ಹಾಕ್ಕೊಳ್ಬೇಕು, ಏನು ತಿನ್ನಬೇಕು ಅನ್ನೋದನ್ನು ನಿರ್ಧಾರ ಮಾಡ್ತಿರೋದು ಈ 4 ಕಂಪನಿಗಳು. ಅದರಲ್ಲಿ ಈ ಫೇಸ್ಬುಕ್ ಅನ್ನೋದು ಕೂಡ ನಮಗೆ ಬಿಡುಗಡೆಯ ಸಾಧನವಾಗಿಯೂ, ಹೇಗೆ ಬಂಧನದ ಒಂದು ಬಲೆಯಾಗಿಯೂ ಇವತ್ತು ಇದೆ ಅನ್ನೋದಕ್ಕೆ ನಾವು ಹರೀಶ್ ಅವರ ಬರಹಗ ಈ ಪುಸ್ತಕ ಉದಾಹರಣೆ ಇದು. ಅದೇ ಫೇಸ್ಬುಕ್ಕನ್ನು ಬಳಸಿ ಹರೀಶ್ ತಮ್ಮ ವೇದಿಕೆಯನ್ನು ಕಂಡುಕೊಂಡ್ರು. ಗಾಂಧಿ ಮತ್ತು ಅಂಬೇಡ್ಕರ್ ಇಬ್ಬರೂ ಕೂಡ ಈ ಪುಸ್ತಕದ ಕೇಂದ್ರಬಿಂದು. ಗಾಂಧಿ ಅಂಬೇಡ್ಕರ್ ಥರದ ಚಿಂತನೆಗಳೇ ಜಾಗತಿಕ ಚಿಂತನೆಗಳು ಅನ್ನೋ ಥರದ್ದು ಕೂಡ ಹರೀಶ್ ಅವರು ಅವರ ಪುಸ್ತಕದಲ್ಲಿ ಕಂಡುಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅವರು ಇಲ್ಲಿ 59 ಬಾಣಗಳ ಮೂಲಕ ದಾಖಲಾಗಿರುವ ಪಾತ್ರಗಳು ಏನಿದ್ದಾವೆ, ನಮಗೆಲ್ರಿಗೂ ಹೀರೋಗಳ ಥರನೇ ಕಾಣ್ತಾರೆ. ಅಂಬೇಡ್ಕರ್ ಹೀರೋ ಥರ ಕಾಣ್ತಾರೆ ನಮಗೆ, ಗಾಂಧಿ ಹೀರೋ ಥರ ಕಾಣ್ತಾರೆ ನಮಗೆ, ಮಾರ್ಟಿನ್ ಲೂಥರ್ ಕಿಂಗ್ ಹೀರೋ ಥರ ಕಾಣ್ತಾರೆ ನಮಗೆ, ರಾಜಾರಾಮ್ ಮೋಹನ್ ರಾಯ್ ಅವರು ಹೀರೋ ಥರ ಕಾಣ್ತಾರೆ ಈ ಥರದ. ಮತ್ತೆ ಕೇರಳದಲ್ಲಿ ಒಬ್ಬ ನಂಬೂದರಿ ಹೆಣ್ಮಗಳು ವೇಶ್ಯಾವಾಟಿಕೆಯ ಮೂಲಕ ತನ್ನ ಸಮಾಜದ, ತನ್ನ ಜಾತಿಯ ವಿರುದ್ಧ ದಂಗೆ ಎದ್ದ ಕತೆ ಇದರೊಳಗಡೆ ಇದೆ. ಅವರೆಲ್ಲರೂ ಕೂಡ ನಮಗೆ ಹೀರೋಗಳ ಥರನೇ ಕಾಣ್ತಾರೆ. ಬರಹಗಾರರಾದವರು ರಾಜಕಾರಣಿಗಳ ಜೊತೆ ಓಡಾಡಿದರೆ ರಾಜಕಾರಣಿಯನ್ನು ಸ್ವಲ್ಪ ಮಟ್ಟಿಗೆ ಸಾಹಿತ್ಯಾಭಿಮುಖವನ್ನಾಗಿ ಮಾಡುವ ಜವಾಬ್ದಾರಿಯನ್ನು ನಾವು ಹೊರಬೇಕು. ಅದು ಇವತ್ತಿನ ಬಹಳ ದೊಡ್ಡ ಅಗತ್ಯ. ಯಾಕಂದರೆ ಮೂಲಭೂತವಾಗಿ ರಾಜಕಾರಣಿಗೂ ಬರಹಗಾರನಿಗೂ ಹಲವು ಸಾಮ್ಯತೆಗಳಿದೆ, ನಾವಿಲ್ಲ ಅನ್ನೋದಕ್ಕೆ ಆಗೋದಿಲ್ಲ. ಆದರೆ ಬರಹಗಾರ ರಾಜಕೀಯ ಹೋರಾಟಗಾರ, ಅವನು ಸದಾ ರಾಜಕೀಯವನ್ನೇ ಚಿಂತಿಸ್ತಾನೆ. ಅವನು ರಾಜಕೀಯ ಹೋರಾಟಗಾರ, ರಾಜಕಾರಣಿ ಅಲ್ಲ. ಅವರು ಕ್ರೀಡಾಪಟುಗಳು, ವಿಜ್ಞಾನಿಗಳು ಕೂಡ ರಾಜಕೀಯದಿಂದ ಆಚೆ ಇರೋದಕ್ಕಾಗೋದಿಲ್ಲ. ಅವರು ಏನನ್ನು ಮಾಡ್ತಾ ಇರಬೇಕಾದರೂ ಕೂಡ ಏನೋ ಒಂದು ಉದ್ದೇಶಕ್ಕೆ ಮಾಡಬೇಕಾಗಿರುವ ಅಗತ್ಯ ಇವತ್ತು ಬಹಳ ತುರ್ತಾಗಿದೆ. ಕೊನೆಗೆ ಜೆನೆಟಿಕ್ಸ್ ಹೇಳ್ತಿರೋರಾಗಿರ್ಬೋದು, ಸಂಗೀತ ಶಾಸ್ತ್ರವನ್ನು ಹೇಳೋರಾಗಿರ್ಬೋದು, ನಮ್ಮ ಟಿ ಎಂ ಕೃಷ್ಣ ತಮಿಳುನಾಡಿನ ಒಬ್ಬ ಬಹಳ ದೊಡ್ಡ ಸಂಗೀತಗಾರ, ಬರೀ ಸಂಗೀತದ ಬಗ್ಗೆ ಮಾತಾಡ್ತಿಲ್ಲ ಅಂತ,
ಸಂಗೀತದ ಲಯಗಳನ್ನು ನಾನು ಬದಲಿಸ್ತೀನಿ, ಅದರ ಮಟ್ಟಗಳನ್ನು ಬದಲಿಸ್ತೀನಿ ಅಂತ ಹೇಳಬೇಕಾದ್ರೆ ಕೂಡ ಒಂದು ಪರ್ಪಸ್ ಇದೆ. ಯಾಕೆ ಈ ಶಾಸ್ತ್ರೀಯವಾಗಿರುವ ವಿಧಾನವನ್ನು ನಾನು ಮುರಿದು ಕಟ್ಟಬಾರದು? ಯಾಕೆ ಆ ಚೌಕಟ್ಟುಗಳನ್ನು ನಾನು ಅಲುಗಾಡಿಸಬಾರದು? ಆ ಮುರಿದು ಕಟ್ಟುವ ಕ್ರಿಯೆಯಲ್ಲಿ ಪ್ರತಿ ಬರಹಗಾರನು ಕೂಡ ನಮ್ಮ ಈ ಸನ್ನಿವೇಶದಲ್ಲಿ ನಾವು ಪಾಲ್ಗೊಳ್ಳಬೇಕಾಗಿದೆ. ಆದ್ದರಿಂದ ನನಗೆ ಬಹಳ ಸಂತೋಷದ ವಿಷಯ ಇವತ್ತು ಏನು ಅಂತ ಹೇಳಿದರೆ, ಹರೀಶ್ ಅವರು ಆ ರೀತಿಯಾಗಿರುವಂತಹ, ಏನನ್ನೋ ಹೇಳಬೇಕು ಅಂತ ಇರುವ ಮತ್ತು ಹೇಳಲಿಕ್ಕೆ ಗೊತ್ತಿರುವಂಥ ಒಬ್ಬ ಲೇಖಕರಾಗಿ ನಮ್ಮ ನಡುವೆ ಬಂದಿದೆ. ಅದು ನಮ್ಮೆಲ್ಲರಿಗೂ ಕೂಡ ಒಂದು ಸಂತೋಷದಾಯಕವಾಗಿರುವಂತಹ ಒಂದು ವಿಷಯ. ಯಾಕೆಂತ ಹೇಳಿದರೆ, ಅವರಿಗಿರುವಂತಹ ವಿಷಯ ವ್ಯಾಪ್ತಿ, ಅವರ ತಿಳುವಳಿಕೆಯ ಹೊರಹು ಏನಿದೆ ಭಾಳ ವಿಸ್ತಾರವಾಗಿದೆ. ಸಂತಶೆಯಾದನಂದರು ಮತ್ತೊಬ್ಬ ಲಂಕೇಶ್ ನಮ್ಮ ನಡುವೆ ಕಾಣಿಸ್ತಾ ಇದ್ದಾರೆ ಅಂತ ಹೇಳಿ, ಲಂಕೇಶ್ ಅವ್ರಿಗೆ ಆ ರೀತಿಯಾಗಿರೋ ವ್ಯಾಪ್ತಿ ಇತ್ತು. ಕ್ರೀಡೆ, ಸಾಹಿತ್ಯ, ಸಂಗೀತ, ಸಿನಿಮಾ, ಜೂಜು, ಬೇಕಾದಷ್ಟು ವಿಷಯಗಳಲ್ಲಿ ಅವರಿಗಿದ್ದಂತಹ ಒಂದು ಹವ್ಯಾಸ ಮುಂತಾದೆಲ್ಲವನ್ನು ಕೂಡ ಒಂದು ಕೇಂದ್ರ ಬಿಂದುವಿಗೆ ತಂದು ಅವರದೇ ಆಗಿರುವ ಒಂದು ಲಲಿತ ಶೈಲಿಯಲ್ಲಿ ಒಂದು ಪಾಕದಲ್ಲಿ ಅದನ್ನು ಹೇಳೋದಕ್ಕೆ ಸಾಧ್ಯ ಇದ್ದಂಥ ಒಬ್ಬ ಲೇಖಕರಾಗಿದ್ದರು. ಅವರಿಗಿದ್ದಂತಹ ಹವ್ಯಾಸಗಳ ವಿಸ್ತಾರ ಆಶ್ಚರ್ಯ ಹುಟ್ಟಿಸುವಂತಿತ್ತು. ಅದಕ್ಕೆ ಮೊದಲು ಕನ್ನಡದಲ್ಲಿ ಬೇಕಾದಷ್ಟು ಸಾಹಿತ್ಯದ ಪಂಡಿತರು ಬಂದಿದ್ದಾರೆ. ಲಂಕೇಶ್ ಅವರನ್ನು ಮೀರಿಸುವಂತಹ ಸಾಹಿತ್ಯದ ಪಂಡಿತರಿದ್ದಾರೆ, ಉತ್ತಮ ಪಂಡಿತರಿದ್ದಾರೆ, ಬಹಳ ದೊಡ್ಡ ವಿಮರ್ಶಕರಿದ್ದಾರೆ, ಭಾಷಾ ವಿಜ್ಞಾನಿಗಳಿದ್ದಾರೆ. ಆದರೆ ಲಂಕೇಶ್ಗೆ ಇರುವಂತಹ ಜೀವನ ಸ್ಪರ್ಶ ಮತ್ತು ಜೀವನದ ವಿವಿಧ ಹವ್ಯಾಸಗಳು ಮತ್ತು ಆಸಕ್ತಿಗಳ ನಡುವೆ ಒಂದು ತಂತುವನ್ನು ತಂದು ಜೋಡಿಸುವಂತಹ ಒಂದು ಆ ಮಾಂತ್ರಿಕತೆ, ಅದು ಎಲ್ಲ ಬರಹಗಾರರಿಗಿರೋದಿಲ್ಲ. ಆದರೆ ಇದು ಪಂಡಿತ ಭಾಷಣ ಆಗುವಂತೆ ಬಹಳ ಆಳ, ಆದರೆ ಮನುಷ್ಯರಿಗೆ ಅದರ ಜೊತೆಗೆ ಬಹಳ ಹೊತ್ತು ಕೆಲಸ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದು ಅವರ ಕ್ಷೇತ್ರಕ್ಕೆ ಸೀಮಿತವಾಗಿ ಅವರ ಕ್ಷೇತ್ರದಲ್ಲಿ ಮಾತ್ರ ಅವರು ಮಹಾವಿದ್ವಾಂಸರೇ ಆಗಿರುತ್ತಾರೆ. ಅದು ತಪ್ಪು ಅಂತ ಅಲ್ಲ, ಆದರೆ ಬದುಕಿನ ವಿಸ್ತಾರ ಭಿನ್ನವಾಗಿದೆ. ಜನಸಾಮಾನ್ಯರ ಬದುಕಿನ ಒಳನಾಟಗಳೇ ಬೇರೆ ಇದೆ. ಅವೆಲ್ಲವನ್ನು ಒಳಗೊಳ್ಳಬೇಕು. ಅವನಿಗೆ ಹವ್ಯಾಸಗಳಿದೆ, ಅಭಿರುಚಿಗಳಿದೆ, ವ್ಯಸನಗಳಿದೆ, ಅವನ ತಳಮಳಗಳಿದ್ದಾವೆ, ಅವನಿಗೆ ಅವನದೇ ಆಗಿರುವ ವಿಧಾನ ಇದೆ. ಅವುಗಳನ್ನು ನಾವು ಒಂದು ಬಿಂದುವಿಗೆ ತಂದು ಹೇಳುವುದಕ್ಕೆ ಸಾಧ್ಯವಿದೆಯೇ, ಒಂದು ಹೇಳುವುದಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಈ ಗುರುತಿನ ಬಾಣಗಳು ಈ ಕೃತಿಯಲ್ಲಿ ನಮ್ಮ ಹರೀಶ್ ಗಂಗಾಧರ್ ಬಹಳ ಚೆನ್ನಾಗಿ ತೋರಿಸಿದ್ದಾರೆ. ಸಂಕಥನದ ರೂವಾರಿ ಮತ್ತು ಬರಹಗಾರ ರಾಜೇಂದ್ರ ಪ್ರಸಾದ್, ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷ ಡಾಕ್ಟರ್ ನಲ್ಲೂರು ಪ್ರಸಾದ್ ಸೇರಿದಂತೆ ಹಲವು ಪ್ರಗತಿಪರ ಚಿಂತಕರು, ಬರಹಗಾರರು, ಹೋರಾಟಗಾರರು ಮತ್ತು ಓದುಗರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.